ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್ ರವರನ್ನು ಶ್ರೀ ಟಿವಿ ತಂಡ ಸಂದರ್ಶನ ಮಾಡಿದಾಗ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸಿದರು ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇವತ್ತು ಪ್ರಪಂಚದಲ್ಲೇ ಕೊರೋನಾ ಸೋಂಕು ಪ್ರಪಂಚವನ್ನೇ ತಲ್ಲಣಗೊಳಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ದೇಶದ ಪ್ರಪಂಚದ ಜನ ನಾವು ಇವತ್ತಿದ್ದೇವೆ. ಇದು ಪ್ರಪಂಚದ ಅನೇಕ ದೇಶಗಳು, ಸುಮಾರು 200 ಹೆಚ್ಚು ದೇಶಗಳು ಇಲ್ಲಿ ಅಪಾರ ಸಾವು ನೋವುಗಳಾಗಿದ್ದು ಆರ್ಥಿಕವಾಗಿ ನಾವು ಭರಿಸಲಾಗದಷ್ಟು ನೋವನ್ನು ಸಂಕಟವನ್ನು ಭರಿಸ್ತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ನಾವು ಭಾರತದ ವಿಷಯಕ್ಕೆ ಬರಬೇಕು ಅಂತಂದರೆ ದೇಶದಲ್ಲಿ ಕೊರೋನಾ ವೈರಸ್ಸು ಅದು ಚೈನಾದ ಒಂದು ಕೊರೋನಾ ಅಂತಲೇ ಇವತ್ತು ಹೆಸರುವಾಸಿಯಾಗಿದೆ. ಚೈನಾ ದೇಶದಿಂದ ಅವರು ಪ್ರಪಂಚದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕಂಟ್ರೋಲ್ ತಗೋಬೇಕು ಅನ್ನೋ ದೃಷ್ಟಿಯಿಂದ ಚೈನಾ ದೇಶ ಅಮೇರಿಕಾ ಮತ್ತು ಭಾರತಗಳ ಒಂದು ಒತ್ತಡವನ್ನು ಅಥವಾ ಅವರು ಮುಂದುವರಿಯುತ್ತಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಲಾರದೆ ನಾವು ಅದನ್ನು ಮುಂದೆ ಬಿಡಬಾರ್ದು, ಆ ದೇಶಗಳನ್ನು ಮುಂದೆ ಬಿಡಬಾರ್ದು ಅನ್ನೋ ದೃಷ್ಟಿಕೋನದಿಂದ ಚೈನಾ ಡಾಮಿನೆಂಟ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಸೋಂಕಾಣುವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಇವತ್ತು ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಕೊರೋನಾ ಪ್ರಪಂಚದ ಅದರಲ್ಲೂ ಭಾರತ ದೇಶದ ಒಂದು ಅಗ್ನಿ ಪರೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೊರೋನಾ ಸೋಂಕು ದೇಶದ ಹಲವಾರು ರಾಜ್ಯಗಳಲ್ಲಿ ಹರಡಿ ಸಾವಿರಾರು ಜನರನ್ನು ಆಹುತಿ ತೆಗೆದುಕೊಂಡು ಇವತ್ತು ದಿನೇ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತದೆ ವಿನಃ ಅವು ಕೆಳಹಂತಕ್ಕೆ ಕಡಿಮೆ ಮಾಡೋದಕ್ಕೆ ಯಾವ ಔಷಧಿನೂ ಇಲ್ಲ ನಮ್ಮಲ್ಲಿ, ಯಾವುದ ಪೂರ್ವಭಾವಿ ಸಿದ್ಧತೆಗಳು ಇಲ್ಲದೆ ಇವತ್ತು ನಮ್ಮ ದೇಶ ನಿಜವಾಗಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ನಡುಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಜಿಲ್ಲೆಗೆ ಮಟ್ಟಿಗೆ ಬಂದರೆ ತುಮಕೂರು ಜಿಲ್ಲೆಗೆ ಪ್ರಥಮ ಸಾವನ್ನು ಕೊಟ್ಟಂಥ ತಾಲೂಕು ಅಂದರೆ ಸಿರಾ ತಾಲೂಕು. ಸಿರಾತ್ ತಾಲೂಕಿನ P60 ಪೇಷಂಟ್ ಒಬ್ಬರು ಅವರ ಮನೆಮಂದಿಯನ್ನೆಲ್ಲ ಕರ್ಕೊಂಡು ದೆಹಲಿಗೆ ಹೋಗಿ ಅಲ್ಲಿ ಒಂದು ಮಸೀದಿಯಲ್ಲಿ ಪ್ರಾರ್ಥನಾ ಸಭೆಯಲ್ಲಿ 4-5 ದಿವಸಗಳು ಭಾಗವಹಿಸಿ ಈ ಸೋಂಕನ್ನು ಅಂಟಿಸಿಕೊಂಡು ಬೆಂಗಳೂರು ಮುಖಾಂತರ ಅವರು ನಮ್ಮ ಸಿರಾದಲ್ಲಿ ತಂದು ಇಟ್ಟಿದ್ದಾರೆ. ಈಗ ಆ ವ್ಯಕ್ತಿ ಸೋಂಕಿನಿಂದಲೇ ಕೊನೆಯ ಹೆಸರು ಎಳೆದರು. ಅವರ ಕುಟುಂಬದ ಸುಮಾರು 13 ಜನ ಈ ಸೋಂಕಿಗೆ ತಗಲಿ ಇದುವರೆಗೂ ಆಸ್ಪತ್ರೆಗಳ ವೈದ್ಯರ ಒಂದು ನಿಗಾದಲ್ಲಿ ಇದ್ದಾರೆ. ಮೊದಲು ಅವರ ಸಾವು 3ನೇ ಸಾವಾಗಿದ್ದು ಸಿರಾ ಒಂದು ಗುರುತಿಸ್ತಕ್ಕಂಥ ಕರ್ನಾಟಕದ ನಕ್ಷೆನಲ್ಲಿ ಗುರುತಿಸ್ತಕ್ಕಂಥ ಪರಿಸ್ಥಿತಿಗೆ ಬಂತು. ಅದರಲ್ಲಿ ಸಿರಾದಲ್ಲಿ ಪೀರ್ ಸಾವ್ರು ಅನ್ನೋ ಆ P60 ಪೇಷಂಟ್ ಒಂದು ಕುಟುಂಬ ಬಿಟ್ಟರೆ ಬಹುಶಃ ನಮ್ಮ ಅದೃಷ್ಟನೋ ಏನು ಇನ್ಯಾರಿಗೂ ಆಗಿಲ್ಲದೆ ಇರೋದು ಇದುವರೆಗೆ ಕಂಡಿಲ್ಲ. ಹಾಗಾಗಿ ನಾವು ನಿಜವಾಗ್ಲೂ ಒಂಥರ ಅದೃಷ್ಟವಂತರು ಅಂತ ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ. ಈ
ಪೀರ್ ಸಾಬರ ಮುಖಾಂತರ ಬಂದಂಥ ರೋಗ ಇಡೀ ತಾಲೂಕನ್ನು ನಡುಗಿಸಿದೆ, ಅಳ್ಳಾಡಿಸ್ತಾ ಇದೆ. ಇವತ್ತು ಜನಜೀವನನೇ ಅಸ್ತವ್ಯಸ್ತಗೊಂಡಿದೆ. ಬಡವರಿಗೆ ಊಟಕ್ಕೂ ಕಷ್ಟ ಆಗಿದೆ. ರೈತರ ಬೆಳೆ ಮತ್ತು ಅವರ ಬೆಳೆದ ಬೆಳೆಗಳಿಗೆ ಬೆಲೆ ಸಿಕ್ಕಿದೆ. ಇವತ್ತು ತಿಪ್ಪೆಗೆ ಎಸೆಯುತ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಆರೋಗ್ಯ ವೈದ್ಯರುಗಳೇ ಇವತ್ತು ದೇಶದಲ್ಲಿ ಸಾವನ್ನು ಒಪ್ಪಿರತಕ್ಕಂಥ ಘಟನೆಗಳು ಸಹ ನಮ್ಮ ಮುಂದೆನೇ ಇದೆ. ಈ ರೋಗಿಗಳನ್ನು ಕರೋನಾ ರೋಗಿಗಳನ್ನು ಟ್ರೀಟ್ ಮಾಡ್ತಕ್ಕಂಥ ವೈದ್ಯರು ಅವರತ್ತು ನಿಜವಾಗಲೂ ನಮಗೆ ಅವರ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ವೈದ್ಯರು ಡಾಕ್ಟ್ರು ಇನ್ನು ಇತರೆ ಸರ್ಕಾರಿ ಸಿಬ್ಬಂದಿ ಈ ರೋಗದ ನಿವಾರಣೆಗೆ ಕ್ರಮ ತಗೊಂಡಿರ್ತಕ್ಕಂಥ ಜನ ಏನಿದ್ದಾರೆ ಅವರು ನಿರಂತರ ನಿತ್ಯ ನಿಮಿಷ ನಿಮಿಷಕ್ಕೂ ಈ ರೋಗಿಗಳ ಜೊತೆಯಲ್ಲಿ ಬೆರೆತು ಅವರನ್ನು ಗುಣಮುಖ ಮಾಡಬೇಕು ಅನ್ನೋ ಒಂದು ವಾತಾವರಣದಲ್ಲಿ ಇವತ್ತಿದ್ದಾರೆ. ಅನೇಕ ಕಡೆ ಆಶಾ ಕಾರ್ಯಕರ್ತೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ನನಗಾದರೂ ಭಾಳ ನೋವಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಾಲೂಕಿನ ಜನ ಇದ್ದಾರೆ. ಪುಣ್ಯಕ್ಕೆ ನಮಗೆ ಅದು ಎಕ್ಸ್ಟೆನ್ಷನ್ ಆಗಿಲ್ಲ. ಬೇರೆಯವರಿಗೆ ಸುಮಾರು 22 ಟೋಟಲ್ ರಾಜ್ಯದಲ್ಲಿ ಸಿರಾ ತಾಲೂಕಿನಲ್ಲಿ 22 ಜನಕ್ಕೆ ನಾವು ಕರೋನಾ ಸೋಂಕು ಬಗ್ಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ಅದರಲ್ಲಿ ಪ್ರೈವೇಟ್ ಹೆಲ್ತ್ ವರ್ಕರ್ಸು ಡಾಕ್ಟರ್ಸು ಎಲ್ಲ ಸೇರಿ 7 ಜನ ಮತ್ತು ಮದ್ರಸಾ ಟೀಚರ್ ಒಬ್ಬರು ಒಟ್ಟಿಗೆ ಈ ಥರ 54 ಜನ ಸರ್ಕಾರಿ ನೌಕರರು ಸೇವಾ ಮನೋಭಾವದ ಜನ ಇವತ್ತು ದುಡಿತಾ ಇದ್ದಾರೆ, ನಿರಂತರವಾಗಿ ದುಡಿತಾ ಇದ್ದಾರೆ. ಈ ರೋಗಿಗಳ ಲೆಕ್ಕ ಹಾಕಿದರೆ 54 ಜನ ಒಟ್ಟು ರೋಗಿಗಳು ನಮಗೆ ಕಂಡುಬಂದಿದ್ದಾರೆ ತಾಲೂಕಲ್ಲಿ. ಅದರಲ್ಲಿ ಹೈ ರಿಸ್ಕ್ ಇರೋದು ಇನ್ನೂ 10 ಜನ ಇದ್ದಾರೆ, ಲೋ ರಿಸ್ಕ್ ಇರೋರು 44 ಜನ ಇದ್ದಾರೆ. ಇಲ್ಲ, ಆ ಫ್ಯಾಮಿಲಿನೂ ಸೇರಿ ಅವ್ರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಂಥ ಜನನೂ ಸೇರಿ ಹೈ ರಿಸ್ಕ್. ಅದರಲ್ಲಿ ಒಟ್ಟಿಗೆ 54 ರಿಸ್ಕಿ ಪೀಪಲ್ ಇದ್ದಾರೆ. ಅದರಲ್ಲಿ ಎರಡು ಭಾಗ ಮಾಡಿಕೊಂಡ್ರೆ ಒಂದು ಹೈ ರಿಸ್ಕು ಒಂದು ಲೋ ರಿಸ್ಕ್. ಈಗ ಹೈ ರಿಸ್ಕಲ್ಲಿರೋರಿಗೆ 10 ಜನಕ್ಕೆ ಯಾವಾಗ ಏನಾಗುತ್ತೆ ಅಂತ ನಾವ್ಯಾರು ಹೇಳೋದಕ್ಕಾಗಲ್ಲ, ವೈದ್ಯರು ಹೇಳೋಕ್ಕಾಗಲ್ಲ. ಈ 44 ಜನರಲ್ಲಿ ಒಂದು ಆಶಾಭಾವನೆ ಇಟ್ಟಿದ್ದಾರೆ. ಇದು ಒಂದು ಅಂಕಿ ಸಂಖ್ಯೆಯನ್ನು ತಗೊಂಡಾಗ ಸಿಕ್ಕ ಒಂದು ತಾಲೂಕಿನ ಮಾಹಿತಿ. ಇನ್ನು ಒಬ್ಬ ರೋಗಿಗೆ ಪಾಸಿಟಿವ್ ಬಂದಿತ್ತು, ಒಬ್ಬ ರೋಗಿ ತೀರ್ಕೊಂಡಿದ್ದಾರೆ, ಇನ್ನೊಬ್ಬ ಅವರ ಮಗ ತೀರ್ಕೊಂಡಂತ P60ರವರ ಮಗ, ಪೀರ್ ಸಾಬ್ರವರ ಮಗ, ಅವನಿಗೂ ಸಹ ರೋಗ ಅಂಟಿ ಪಾಸಿಟಿವ್ ರೀ ಒಂದು ವೈದ್ಯರ ತಜ್ಞರ ಪರಿಶೀಲನೆಯಲ್ಲಿ ಪಾಸಿಟಿವ್ ಬಂದಿತ್ತು. ಅಂದರೆ ರೋಗ ಗುಣಲಕ್ಷಣಗಳನ್ನು ಕಂಡಿದ್ವಿ. ಆದರೆ ಅವನನ್ನು ನಾವು ಇನ್ನೂ ಹೈ ರಿಸ್ಕಲ್ಲಿದ್ದಂಥವನ್ನು ಪರಿಶೀಲನೆ ಮಾಡಿದಾಗ ಅವನಿಗೆ ಪಾಸಿಟಿವ್ ಇದ್ದಿದ್ದು ಈಗ ನಾರ್ಮಲ್ ಸ್ಥಿತಿಗೆ ಬಂದಿದೆ. ನಾರ್ಮಲ್ಗೆ ಹಾಂ, ಅಂದರೆ ಸಾವು ಒಂದೇ. ರೋಗಿಗಳಿನ್ನಿದ್ದವರು ಎಲ್ಲ ನಾರ್ಮಲ್ ಇದ್ದಾರೆ. ಅವರಲ್ಲಿ ನಾರ್ಮಲ್ಲಿಂದ ನಾವು ಯಾವ ಕಾರಣಕ್ಕೂ ಅದು ಏನಾಗುತ್ತೆ ಅಂತ ನಾವು ಹೇಳೋ ಯಾರು ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾರ್ಮಲ್ಲು ಪಾಸಿಟಿವ್ ಆಗ್ಬೋದು, ಇಲ್ಲ ನೆಗೆಟಿವ್ ಆಗ್ಬೋದು. ಆ ಥರ ಪರಿಸ್ಥಿತಿ ಇದೆ. ಇನ್ನು ತಾಯಿ ಅವರ ಹೆಂಡತಿ ಪೀರ್ ಸಾಬ್ರವರ ಹೆಂಡತಿ ಇದ್ದಾರಲ್ಲ, ಅವರು ತಾಯಿನೂ ಸಹ ಅವ್ರ ಜೊತೆಯಲ್ಲೇ ಜೀವನ ಮಾಡಿದ್ದಾರೆ. ಕೊನೆ ಹಂತದವರೆಗೆ ಕೊನೆ ಉಸಿರಿನವರೆಗೆ ಅವನ ಜೊತೆಯಲ್ಲೇ ಇದ್ದಾರೆ, ಆದರೆ ಅವರಿಗೆ ನೆಗೆಟಿವ್ ಬಂದಿದೆ. ಹೀಗೆ ಈಗ ನಮ್ಮಲ್ಲಿ ಟೋಟಲ್ ಕೇಸಸ್ಸು ಹಾಸ್ಪಿಟಲ್ನಲ್ಲಿರೋದು 131, ಚೆಕಪ್ ಮಾಡಿರೋದು 49,983 ಜನ ನಾವು ಚೆಕ್ ಮಾಡಿದ್ದೆ ನಮ್ಮ ಸಿರಾತ್ತಾರ.
1980 ಜನ ಟ್ರೀಟೆಡ್ ಟೆಸ್ಟ್ ಚೆಕ್ ಮಾಡಿ ಅವ್ರು ಬಂದರನ್ನ ಕೆಮ್ಮು ನೆಗಡಿ ಅಂತ ಅಥವಾ ಇನ್ಯಾವುದೇ ಕಾಯಿಲೆಗೆ ಬಂದರನ್ನ ನೋಡಿ ಪರಿಶೀಲನೆ ಮಾಡಿದ್ವಿ ಅಂತ ಒಂದು ಪರಿಸ್ಥಿತಿ ಕಾಣ್ತಾ ಇದೆ. ಹೀಗೆ ಈ ರೋಗದ ಒಂದು ಬಿಸಿ ಇಡೀ ತಾಲೂಕಿನ ಜನಕ್ಕೆ ತಟ್ಟುವುದರ ಮೂಲಕ ತಾಲೂಕಿನ ಜನಜೀವನನೇ ಅಸ್ತವ್ಯಸ್ತ ಆಗಿದೆ. ಯಾರು ಎಲ್ಲೂ ಓಡಾಡೋಂಗೂ ಇಲ್ಲ. ಸಿರಾ ಟೌನನ್ನು ಸಿರಾ ತಾಲೂಕನ್ನು ಬ್ಲಾಕ್ ಮಾಡಿದ್ದಾರೆ. ಹೊರಗಡೆಯವರು ಹೊರಗಡೆನೆ ಹೋಗಬೇಕು, ಒಳಗಡೆಯವರು ಒಳಗಡೆನೆ ಇರಬೇಕು. ಇಲ್ಲಿಂದ ಹತ್ತಲಿಂದ ಇದ್ದು ಓಡಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ಎಲ್ಲ ಪೊಲೀಸ್ ಕಾವಲನ್ನು ಹಾಕ್ಕೊಂಡು ಬಂದೋಬಸ್ತ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಒಂದು ಮಟ್ಟಕ್ಕೆ ನಮಗೆ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಇವತ್ತು ಏನು ವೈದ್ಯರು ಹೇಳ್ತಾ ಇದ್ದಾರೆ ಅವರು ಹೇಳ್ತಕ್ಕಂಥ ಸಲಹೆಗಳೇನಿದೆ ನಮಗೆ ಭಾಳ ಮುಖ್ಯ. ಅಂತರವನ್ನು ಕಾಪಾಡಬೇಕು, ಚೊಕ್ಕಟವಾಗಿ ಇಟ್ಕೋಬೇಕು. ಕೈ ಬಾಯಿ ಕಣ್ಣು ಮುಖ ಇವೆಲ್ಲವನ್ನು ಚೊಕ್ಕಟವಾಗಿ ಇಟ್ಕೊಂಡು ಜನರಿಂದ ದೂರ ಅಂತರ ಇಟ್ಕೊಂಡು ನಾವು ದಿನ ಸ್ನಾನ ಮಾಡೋದ್ರ ಮುಖಾಂತರ ಅಥವಾ ಸೋಪ್ನಲ್ಲಿ ಸೋಪ್ ಹಚ್ಕೊಂಡು ಕೈ ತೊಳ್ಕೊಳ್ಳೋದ್ರ ಮುಖಾಂತರ ಅಣು ಜೀವಿಗಳನ್ನು ನಮ್ಮ ದೇಹದ ಒಳಕ್ಕೆ ಹೋಗದಂಥ ರೀತಿಯಲ್ಲಿ ನೋಡ್ಕೋಬೇಕಾದ್ದು ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರಿ. ಇದು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಇಡೀ ದೇಶದ ಜನರ ಕರ್ತವ್ಯನೂ ಸಹ ಹೌದು. ಯಾಕೆಂದರೆ ಯಾವ ರಾಜ್ಯದಲ್ಲಿ ಆಯಿತು ಅನ್ನೋದು ಮುಖ್ಯ ಅಲ್ಲ. ಯಾಕೆಂದರೆ ರಾಜ್ಯ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಆ ರಾಜ್ಯದಿಂದ ಈ ರಾಜ್ಯ ಈ ರಾಜ್ಯದಿಂದ ಆ ರಾಜ್ಯಕ್ಕೆ ರಾಜ್ಯಗಳಿಗೆ ಓಡಾಡ್ತಕ್ಕಂಥ ಸಹಜ ಪರಿಸ್ಥಿತಿ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಈ ರೋಗ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಕ್ರಮಿಸಿಕೊಂಡಿದೆ. ಈಗ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಬಿಟ್ಟು ಬೇರೆ ಯಾರಿಗಾದರೂ ರೋಗದ ಲಕ್ಷಣಗಳು ಇದಾವೆ? ಇಲ್ಲ. ಅದೇ ಇನ್ನೊಬ್ಬನಿಗೆ ನಾವು ಇವನು ಇವನ ಫ್ಯಾಮಿಲಿ ಇನ್ನು ಉಳಿದ ಬೇರೆ ಯಾರಾದರೂ ಇಲ್ಲ. ಅದೇ ಪುಣ್ಯ ಅಂತ ಹೇಳ್ತಾರೆ. ಬೇರೆ ಅದರ್ ದ್ಯಾನ್ ದಿಸ್ ಫ್ಯಾಮಿಲಿ. ಈಗ P60 ಪೇಷಂಟ್ ಸಿರಾದವರು ಏನಿದ್ದಾರೆ ತೀರ್ಕೊಂಡಿದ್ದಾರೆ. ಆ P60 ಪೇಷಂಟಿನ ಸಂಬಂಧಿಕರನ್ನು ಹೊರತುಪಡಿಸಿ ಯಾವುದೇ ಪಾಸಿಟಿವ್ ಕೇಸು ಇವತ್ತು ತಾಲೂಕಲ್ಲಿ ಬಂದಿಲ್ಲ, ಡಿಟೆಕ್ಟ್ ಆಗಿಲ್ಲ. ಎಲ್ಲ ನಾರ್ಮಲ್ ಆಗಿ ನೆಗೆಟಿವ್ ಆಗಿ ಚೆಕ್ ಮಾಡಿದವು, ಎಲ್ಲ ನೆಗೆಟಿವ್. ಅದು ಒಂದು ನಮಗೆ ಶುಭ ಸಂತೋಷ. ಮತ್ತು ಅದು ಅಂಟು ರೋಗವಾಗಿರೋದ್ರಿಂದ ಅದು ಜನರಿಂದ ಜನಕ್ಕೆ ಜನರಿಂದ ಜನಕ್ಕೆ ಅಂಟಿಕೊಂಡು ನಮ್ಮೆಲ್ಲರ ಜೀವನವನ್ನು ಅಥವಾ ಅನೇಕ ಸಂಸಾರಗಳನ್ನು ಹಾಳು ಮಾಡ್ತಕ್ಕಂಥ ನೋವಿಗೆ ತರ್ತಕ್ಕಂಥ ಕಾರ್ಯಕ್ರಮ ಆಗಲಿಲ್ಲ ಅನ್ನೋದೇ ನಮ್ಮ ಸಮಾಧಾನ. ಅದಕ್ಕೋಸ್ಕರ ನಾವು ಸರ್ಕಾರದ ಜೊತೆ, ಅದು ಪೊಲೀಸ್ ಇಲಾಖೆ ಇರ್ಬೋದು, ವೈದ್ಯರು ಇರ್ಬೋದು, ನಮ್ಮ ಸೇವಾ ಮನೋಭಾವದಿಂದಿರತಕ್ಕಂಥ ಬಂದಿರತಕ್ಕಂಥ ಆಶಾ ಕಾರ್ಯಕರ್ತರಿರ್ಬೋದು, ನರ್ಸ್ಗಳಿರ್ಬೋದು, ಇವರೆಲ್ಲರಿಗೆ ಈ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಜನಕ್ಕೆ, ಎಲ್ಲ ನಮ್ಮ ಬಂಧುಗಳಿಗೆ ನಾವು ಕೃತಜ್ಞರಾಗಬೇಕಾಗ್ತದೆ. ಅವರನ್ನು ಎಲ್ಲ ರೀತಿಯಲ್ಲಿ ಬೆಂಬಲಿಸಿ ಸಹಕರಿಸಿ ಅವ್ರ ಜೊತೆ ನಾವು ಒಂದು ಒಳ್ಳೆಯ ಸ್ನೇಹ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ನಮ್ಮವರೇ, ನಮಗಿಲ್ಲದ ರಿಸ್ಕನ್ನು ಅವರು ತಗೊಂಡು ಮಾಡೋದಕ್ಕೆ ಬೀದಿಗೆ ಬಂದಿದ್ದಾರೆ. ಆ ರಿಸ್ಕನ್ನು ನಾವು ಸ್ವಲ್ಪ ಹಂಚಿಕೊಳ್ಬೇಕು ಅನ್ನೋ ಮನೋಭಾವ, ವಿಶಾಲ ಮನೋಭಾವವನ್ನು ಇವತ್ತು ನಮ್ಮ ತಾಲೂಕಿನ ಜನ ತಗೋಬೇಕು. ತಗೊಂಡ್ರೆ ನಾವು ನಿಜವಾಗ್ಲು ಇದಾಗ್ತದೆ. ಇದಲ್ಲದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ಆರೋಗ್ಯದ ಬಗ್ಗೆ ಇಷ್ಟು ವಿಷಯವನ್ನು ನಾನು ಹೇಳಿದ್ದಾಯಿತು. ರೈತರು ಬೆಳೆದಿರೋದನ್ನೆಲ್ಲ ಮಾರಕ್ಕಾಗ್ತ ತುಂಬ ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆಪ್ಕಾಮ್ಸಲ್ಲಿ ಹೆಂಗಂತಂದ್ರೆ ರೈತರಿಗೆ ಇದೇ ಒಂದು ಚಾನ್ಸ್ ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ ಇಂಥ ಸಂದರ್ಭಗಳನ್ನು ದುರುಪಯೋಗಪಡಿಸ್ಕೊಳ್ಳೋದಕ್ಕೆ, ಅದನ್ನು ವ್ಯಾಪ್ತಿ ಮೀರಿ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಜನ, ಮನುಷ್ಯ ಸಹಜವಾದ ಆಸೆ ಏನಿದೆ ಅದರಿಂದ ಮನಸ್ಸು ಮಾಡಿ ಇಂಥ ಕೈಗಳಿಗೆ ಕೆಲಸಗಳಿಗೆ ಕೈಯಾಗ್ತದೆ. ಅದು ಸಹಜವಾದ, ಅದು ಅರ್ಥ ಮಾಡ್ಕೋಬೇಕು ಅವರೆಲ್ಲ. ಇವತ್ತು ಹೆಚ್ಚಿಗೆ ಮಾರಿದ್ರೆ ರೈತ ಸಾಯ್ತಾ ಇದ್ದಾನೆ, ಬೆಲೆ ತಿಪ್ಪೆಗೆ ಎಸೀತಾ ಇದ್ದಾನೆ,
ಗದ್ದೆಗೆ ಸಿಗ್ತಾ ಇದ್ದಾನೆ. ಅದನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ. ಅದನ್ನ ಅದರಲ್ಲೇ ಲಾಭ ಮಾಡತಕ್ಕಂಥ ದುರಾಸೆಗಳು ನಮ್ಮ ಜನರಲ್ಲಿ ಇದೆ ಅಂದರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಅಂತ ದುರಾಸೆಯನ್ನು ಕೈಬಿಟ್ಟು ನಾನು ಸಹ, ಅವನು ನಮ್ಮ ಊರಿನವನೇ, ಅವನು ನಮ್ಮ ಸಹಪಾಠಿ, ಅವನನ್ನು ಉಳಿಸ್ಕೋಬೇಕು ನಾವು ಅನ್ನೋ ಒಂದು ಸ್ನೇಹದ ಭಾವನೆಯಿಂದ ಭಾತೃತ್ವವನ್ನು ಬೆಳೆಸ್ಕೊಳ್ಳೋದಿದ್ರೆ ಇವು ಸ್ವಾಭಾವಿಕವಾಗಿ ಇಂಥ ಸಂದರ್ಭಗಳಲ್ಲಿ ಬರ್ತವೆ. ಈಗ ಇವ್ರಿಗೆ ಸ್ಲಮ್ ಏರಿಯಾದವ್ರಿಗೆ ಮತ್ತು ಬಡವರಿಗೆಲ್ಲ ಉಚಿತವಾಗಿ ಹಾಲು ಕೊಡ್ತಾ ಇದಾರಲ್ಲ, ಹಾಲು ತಲುಪ್ತಾ ಇಲ್ಲ. ಸ್ವಲ್ಪ ಅದಿನ್ನು ನಿನ್ನೆ ಪ್ರಾರಂಭ ಆಗಿದೆ, ನಿನ್ನೆ ಮೊನ್ನೆ ಎಲ್ಲ ತಲುಪಿದೆ ಅಂತ ಇವತ್ತು ಇಲ್ಲ. ಅದು ಬರ್ತದೆ, ನಾನು ಹೇಳ್ತೀನಲ್ಲ ಈ ಸಾಗಣೆ ವ್ಯವಸ್ಥೆ. ಈಗ ನೋಡಿ, ವಾಹನಗಳಿಲ್ಲ, ಸರಕು ಸಾಗಣೆ ಮಾಡಿಕೊಡೋರಿಲ್ಲ, ಮಾಡೋರಿಲ್ಲ, ಮಾಡಿಸೋರಿಗೆ ಕಡಿಮೆ. ಇಡೀ ತಾಲೂಕು 1,30,00,000 ಜನ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಎಚ್ಚರಿಕೆ ಇರಬೇಕು. ಇವತ್ತು ನಮಗೆ ಕಾಯಿಲೆ ಬಂದಿರೋದೆಷ್ಟು? 100 ಚಿಲ್ಲೆ, 100 ಸ್ವಲ್ಪ ಆಜುಬಾಜು, 100 ಆಜುಬಾಜು. ಸಾವಿನ ಸಂಖ್ಯೆ ಎಷ್ಟು? 100 ಹಿಂದೆ ಮುಂದೆ. ಹಾಗಾಗಿ 1,13,300 ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಈ ದುರಂತದ ವ್ಯಾಪಕವಾದ ಮಟ್ಟ ಚೈನಾದಲ್ಲಿರ್ಬೋದು, ಅಮೆರಿಕಾದಲ್ಲಿರ್ಬೋದು, ಇಟಾಲಿಯನ್ನಲ್ಲಿರ್ಬೋದು, ಅಲ್ಲೆಲ್ಲ ನಡೀತಾ ಇರೋದನ್ನು ನೋಡಿದಾಗ ನಿಜವಾಗ್ಲೂ ನಾವು ಇನ್ನೂ ಒಂದು ರೀತಿಯ ಒಳ್ಳೆಯ ಪರಿಸ್ಥಿತಿನಲ್ಲಿ ಇದ್ದೇವೆ. ಅವ್ರಿಗಿಂತ ಒಳ್ಳೆ ಅದೃಷ್ಟ. ಹಾಗಾಗಿ ಇವತ್ತು ಇದಲ್ಲದೆ ಅವರು ಆಸ್ಪತ್ರೆ ವೈದ್ಯಕೀಯ ಸವಲತ್ತುಗಳನ್ನು ಕೊಡೋದಲ್ಲದೆ ಈಗಿನ 2 ಮಕ್ಕ ಹೆಂಡತಿ ಮತ್ತು ಕರೋನಾಗೆ ತಗಲಿದಂಥ ಪೀರ್ ಸಾಬ್ರ, ದಿವಂಗತ ಪೀರ್ ಸಾಬ್ರ ಹೆಂಡತಿ ಮತ್ತು ಮಗನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಬೆಂಗಳೂರಿನಲ್ಲಿ ನೀವು ನಮ್ಮ ತಾಲೂಕಿನ ಮತ್ತು ಈ ಕಡೆಯ ತಾಲೂಕುಗಳ ಜನ ಏನು ಹೋಗ್ತಾ ಇದ್ದಾರೆ ಅವರು ವಾಪಸ್ ಊರಿಗೆ, ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿ ಊಟದ ಉಪಚಾರ, ವಾಸಕ್ಕೆ ವಾಸ್ತವ್ಯಕ್ಕೆ ಹಾಸ್ಟೆಲ್ಗಳು ತುಮಕೂರಿನಲ್ಲಿ ಮಾಡಿ ಆ ತುಮಕೂರಿನಲ್ಲಿ ಅವರಿಗೆ ಇದೊಂದಿಷ್ಟು ಕಡಿಮೆ ಆಗೋವರೆಗೆ ಅವ್ರನ್ನ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ತಗೊಂಡಿದೆ. ಒಟ್ಟಾರೆ ಹೇಳಬೇಕು ಅಂದರೆ ತುಮಕೂರು DC ಇರ್ಬೋದು, SP ಇರ್ಬೋದು, ನಮ್ಮ CEO ಇರ್ಬೋದು, ಪಂಚಾಯತ್ ಎಲ್ಲ ಅಧಿಕಾರಿಗಳು, ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು, ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿ ಒಟ್ಟಾರೆ ಎಲ್ಲರೂ ಸೇರಿ ನಾವು ಒಂದರಂತೆ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮಗೆ ನಾವು ಏನು ಆಸೆ ಇಟ್ಕೊಂಡು ಮಾಡಿದ್ವಿ ಆ ಆಸೆಗೆ ತಕ್ಕನಾಗಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಜನ ಸ್ಪಂದಿಸ್ತಾ ಇದೆ. ಆ ಸ್ಪಂದನೆ ಇಲ್ಲದೆ ಇರತಕ್ಕಂಥ ಸಂದರ್ಭಗಳು ನಮ್ಮ ಮುಂದೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆ ಸಂದರ್ಭಗಳನ್ನು ತಪ್ಪಿಸಿ ರೋಗಕ್ಕೆ ನನ್ನ ಜೀವ, ನನ್ನ ಒಂದು ಬದುಕು ನಾನು ಆಸನ ಮಾಡ್ಕೋಬೇಕು ಅನ್ನೋ ಸ್ವ ಇಚ್ಛೆ, ಸ್ವಂತ ಆದೇಶವನ್ನು ತಮಗೆ ತಾವೇ ನಿರ್ಮಿಸಿಕೊಳ್ತಕ್ಕಂಥ ಪರಿಸ್ಥಿತಿ ಈಗಾಗಿದೆ. ಹಾಗಾಗಿ ಈ ಕರೋನಾ ಈಗ ಗುಣಮುಖವಾಗಲಿ, ಹೊರಗಡೆ ಪೂರ್ಣ ಸಂಪೂರ್ಣ ನಾಶ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದಲ್ಲದೆ ಕುಡಿಯುವ ನೀರಿನ ಸಿರಾ ಟೌನ್ನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನಾವು ಸೂಕ್ತ ಕ್ರಮ ತಗೊಂಡಿದ್ದೇವೆ. ಸುಮಾರು ಸಿರಾ ನಗರದಲ್ಲಿ 100 ಬೋರ್ ಇದೆ, ಎಲ್ಲ ಬೋರ್ಗಳು ಓಡ್ತಾ ಇದ್ದಾವೆ. ಅದಲ್ಲದೇ ಫಿಲ್ಟರ್ಗಳು ಅಲ್ಲಿ ನಡೆದಿದೆ. ಸೋಸಿದ ನೀರನ್ನು ಚೊಕ್ಕಟವಾದ ನೀರನ್ನು ಕೊಡ್ತಕ್ಕಂಥ, ಜೊತೆಗೆ ಸಿರಾ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ಸಹ ಪಂಪ್ ಮಾಡಿಕೊಡ್ತಿದ್ದೇವೆ. 5 ದಿವಸಕ್ಕೊಮ್ಮೆ ಇವತ್ತು ನಾವು ನೀರನ್ನು ಕೊಡೋದರಲ್ಲಿ ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದೇವೆ. ಕುಡಿಯುವ ನೀರಿನ ಅಂತಹ ಎಲ್ಲೋ ಕೆಲವು ಕಡೆ ಅಪ್ಪಿತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಕಾರ್ಯಕ್ರಮಗಳು ಏರುಪೇರು ಆಗಿರ್ಬೋದು, ನೀರಿಂದ ಅಂತಹ ಮಟ್ಟಿಗೆ ನೀರಿನ ಕೊರತೆ. ರೇಷನ್ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಎಲ್ರಿಗೂ 2 ತಿಂಗಳಿಗೆ ಆಗುವಷ್ಟು ಅಕ್ಕಿ ಮತ್ತು ಗೋಧಿಯನ್ನು, ಉಪ್ಪು ಮತ್ತು ಬೇಳೆ ಈ ಥರವೇ ಇದನ್ನು ಕೊಡ್ತಾ ಇದ್ದೀವಿ. ಈಗ ಸದ್ಯದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ತಲುಪಿಸ್ತಾ ಇದ್ದೀವಿ.
ದಿವಸ ಪ್ರತಿ ದಿವಸ ನೆನ್ನೆಯಿಂದ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ನಾನು ಸಹ ಅನೇಕ ಹಳ್ಳಿಗಳಿಗೆ ಮತ್ತು ಪಟ್ಟಣದ ಅನೇಕ ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಮಾತಾಡಿಸಿ ನೋಡ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಸಾಯಂಕಾಲದವರೆಗೂ ನೀವು ಸೇಲ್ ಮಾಡಬೇಕು. ಯಾರನ್ನೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರನ್ನು ಒಬ್ಬರನ್ನೂ ಕೈ ಬಿಡಬಾರದು. ನಿಮ್ಮ ಏನೇ ತಾಂತ್ರಿಕ ತೊಂದರೆಗಳಿದ್ದರು ಅವುಗಳನ್ನು ಹೊಂದಿಸಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಕೊಡಿ ಅಂತ ಸಹ ನಾನು ಭಾಳ ಮುಖ್ಯವಾದ. ಈಗೇನಾಗಿದೆ, ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಅಂಥವ್ರು ಭಾಳ ಜನ ಇದ್ದಾರೆ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಈ ಟೈಮ್? ಈಗ ಭಾಳ ಜನ ಇದ್ದಾರೆ ನೋಡ್ಕೊಂಬಂದಿದೆ, ಲೀಸ್ಟ್ ಅದ್ರದ್ದು ಲೀಸ್ಟು ಮಾಡ್ಕೊಂಬಂದಿದೆ. ಆ ಥರ ಪ್ರಾಬ್ಲಮ್ ಇದೆ ರೇಷನ್ ಕಾರ್ಡ್ ಇಲ್ದವರು. ಅದು ಕಾನೂನು ಪ್ರಕಾರ ಕಂಪ್ಯೂಟರ್ ಇಲ್ಲ, ಇವತ್ತು ರೇಷನ್ ಕಾರ್ಡ್ಗಳು ಕಂಪ್ಯೂಟರೈಸ್ ಆಗಬೇಕು. ಎಲ್ಲನೂ ನಾವು ಇವತ್ತು ನಮ್ಮ ಪೂನಹಳ್ಳಿಗೆ ಹೋಗಿದ್ದೆ, ಪೂನಹಳ್ಳಿಗೆ, ಅಲ್ಲಿ ಕಂಪ್ಯೂಟರ್ ಕೆಲಸ ಇವರ ಮಾಮೂಲಿ ಹಳೆ ಕೈ ಕೆಲಸ ಮಾಡ್ತಿದ್ರು, ಅದಕ್ಕೆ ಟ್ಯಾಲಿ ಆಗ್ತಾ ಇಲ್ಲ ಅಂತೇಳಿ ಸ್ವಲ್ಪ ಜನ ಸೇರಿದ್ರು. ಅವ್ರಿಗೆಲ್ಲ ಹೇಳಿ ಅದನ್ನು ಕಾಯ್ದು ಎಷ್ಟೊತ್ತಾಗಲಿ, ರಾತ್ರಿ 10 ಆಗಲಿ 8 ಆಗಲಿ ಅದನ್ನು ಸರಿಪಡಿಸ್ಕೊಂಡು ಸರಿ ಮಾಡಿಕೊಂಡು ಅದೇನು ಕಂಪ್ಯೂಟರ್ ಸಿಸ್ಟಮನ್ನು ರಿಪೇರಿ ಮಾಡಿಕೊಂಡು ಕೊಡಿ ಅಂತ ಹೇಳಿ ಬಂದಿದ್ವಿ. ಅಂತಹ ಕೆಲವು ತಾಂತ್ರಿಕ ತೊಂದರೆಗಳಿವೆ, ಅವನ್ನು ಸದ್ಯದಲ್ಲಿ ನಾವು ಇದನ್ನ ಮಾಡೋದಕ್ಕೆ ಆಗಲ್ಲ. ಒಟ್ಟಾರೆ ಊಟ ಇಲ್ಲ ಅಂತ ಜನಗಳಿಗೆ ಊಟ ಕೊಡಬೇಕು. ಈ ರೇಷನ್ ಕಾರ್ಡ್ ಇಲ್ದವ್ರಿಗೆ ಹೇಗೆ ದವಸ ಧಾನ್ಯ ಕೊಡಿಸೋದು ಹೇಗೆ? ಅದು ಸ್ವಲ್ಪ ರೇಷನ್ ಕಾರ್ಡ್ ಇಲ್ದರಿಗೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ, ತಾತ್ಕಾಲಿಕವಾಗಿ ಅವರಿಗೆ ಅನುಕೂಲ ಮಾಡಿಕೊಡೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯ ಇದ್ದಾರೆ. ಈ ಲಾಕ್ಡೌನ್ ಮುಂದುವರಿಯುತ್ತೆ ಅಥವಾ ಹೇಗೆ? ಹಾಂ, ಮುಂದುವರಿಬೇಕು ಅಂತ ನಾನು ಸಹ ಆಸೆ. ಯಾಕೆ ಅಂತಂದರೆ ಈ ಸೋಂಕು ಹಂಗಿದೆ, ಎಲ್ಲಿದೆಯೋ, ಯಾವಾಗ ಬರುತ್ತೋ, ಯಾವಾಗ ಹೋಗುತ್ತೋ, ಯಾರೂ ಏನೂ ಭವಿಷ್ಯ ಹೇಳೋದಕ್ಕೆ ಆಗಲ್ಲ. ಇವತ್ತು ಆ ಒಂದು ಕುಟುಂಬ ಇಲ್ಲೇನಿತ್ತು ಸಿರಾದಲ್ಲಿ, ಒಳಗಡೆ ಇನ್ಯಾರು, ಅದು ಯಾವಾಗ ಉದ್ಭವಿಸುತ್ತೋ ಅದನ್ನು ಊಹೆ ಮಾಡೋದಕ್ಕೂ ಮನುಷ್ಯನಿಗೆ ಸಾಧ್ಯ ಇಲ್ಲ. ಒಳ್ಳೆಯದು. ಹೀಗಾಗಿ ಪೊಲೀಸ್ ವ್ಯವಸ್ಥೆ ಇರ್ಬೋದು, ನಮ್ಮ ಫುಡ್ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇದು, ನಗರಸಭೆ ಚೌಕಟ್ಟುವಾಗಿ ಇಟ್ಕೊಳ್ತಕ್ಕಂಥ ಕೆಲಸ ಇರ್ಬೋದು, ಎಲ್ಲದಕ್ಕೂ ನಮ್ಮ ಸರ್ಕಾರ ಇವತ್ತು ಕಾರ್ಯಕ್ರಮವನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಇದೆ. ಹಣಕಾಸಿನ ತೊಂದರೆ ಮತ್ತು ಇವತ್ತು ರಾಜ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿ, ಬಜೆಟ್ ಇದೀಗ ತಾನೇ ಬಜೆಟ್ ಬಂದು, ನಾವು ಇವತ್ತು ಬಜೆಟನ್ನು ಮಾಡೋದು ಯಾವಾಗ? ಮಾರ್ಚ್ ತಿಂಗಳು ಮಾಡಿದ ದಿವಸನೇ ನಮ್ಮ ಹತ್ರ ಬಡ್ಜೆಟ್ ಹಣ ಪೂರ್ಣ ನಮ್ಮ ಹತ್ರ ಇರೋಲ್ಲ. ಬರುವ ರಿಸೋರ್ಸಸ್ಸನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾವು ಬಡ್ಜೆಟ್ ಮಾಡ್ತೇವೆ. ಇವತ್ತು 1,000 ಕೋಟಿ ಬೇಕು ಅಂತಂದರೆ ನಮ್ಮ ಹತ್ರ ಒಂದು 50 ಲಕ್ಷ ಕೋಟಿ ಇದ್ದರೆ 1,000 ಕೋಟಿಗೆ ನಾವು ಎಸ್ಟಿಮೇಟ್ ಮಾಡ್ತೇವೆ. 1,000 ಕೋಟಿ ನಮ್ಮ ಹತ್ರ ಇವತ್ತಿಲ್ಲ. ಆ 1,000 ಕೋಟಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕಾಲಕಾಲಕ್ಕೆ ಅದನ್ನು ಹಂಚಿ ಅದರ ಕಾರ್ಯಗಳನ್ನು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ಹಣಕಾಸಿನ ಪರಿಸ್ಥಿತಿಯೂ ಕಷ್ಟ ಇದೆ. ಇವೆಲ್ಲ ನೋಡಿಕೊಂಡು ಈ ಒಂದು ಏನು ಮಾರಿ ಹೆಮ್ಮಾರಿ ದೇಶವನ್ನು ಒಪ್ಪಿದೆ, ಈ ದೇಶ ಒಪ್ಪಿದ್ದ ಪರಿಸ್ಥಿತಿಯಲ್ಲಿ ನಿಜವಾಗಲೂ ಪ್ರತಿಯೊಬ್ಬರು ಈ ರೋಗಕ್ಕೆ ಸ್ಪಂದಿಸಬೇಕಾಗ್ತದೆ, ಈ ರೋಗವನ್ನು ಓಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ, ಸಹಕಾರ ನೀಡಬೇಕಾಗ್ತದೆ, ಬೆಂಬಲ ನೀಡಬೇಕಾಗ್ತದೆ, ತಮ್ಮನ್ನು ತಾವು ಸ್ವನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಚಲ್ಲಾಟಕ್ಕೆ ಮಣಿಯದು. ಚಲ್ಲಾಟಕ್ಕೆ ಹೋಗಿ ಸುಮ್ಮನೆ ಒಂದು ರೌಂಡ್ ಓಡಾಡ್ಕೊಂಬರೋ ಬರೋ ಹೆಂಗೈತಿ ಸಿರಾಟ ಹುಡುಗಾಟ? ಮೋಟ್ರ್ ಸೈಕಲ್ ತೊಗೊಂಡ್ರು, ಕಾರ್ ತಗೊಂಡ್ರು, ಒಂದು ರೌಂಡ್ ಓಡಾಟ. ಇನ್ನೂ ಅನಿವಾರ್ಯ ಅವನ ದುರಾದೃಷ್ಟ, ಅವನೆಲ್ಲಾದರೂ ಅಂಥ ಸೋಂಕಿನ ಹತ್ರ ಹೋದಾಗ ನಾ ಅವನಿಗೆ ತಗಲಿದರೆ ಅವನ ಮುಖಾಂತರ ಇನ್ನೊಂದು 100 ಜನಕ್ಕೆ ಇವತ್ತು ಆಗ್ತಾ ಇರೋದಂಗೆ. ಹಾಗಾಗಿ ಆದಷ್ಟು ಬೇಗ ಈ ರೋಗ ನಿವಾರಣೆಯಾಗಲಿ. ನಾನಾದರೂ ಇವತ್ತು ಮೊದಲನೇ ದಿವಸನೇ ಅವರು ಪೀರ್ ಸಾಬರು ಸತ್ತ ವಿಷಯ ಬರೋದಕ್ಕಿಂತ ಮುಂಚೆನೇ ನಾವು ಪ್ರಿಕಾಷನ್ ಆಗಿ ಈ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಎಲ್ಲ ರೀತಿಯ
ಅವರಿಗೆ ಗೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಹಿಂದೆ. ಅವತ್ತೇ ನಮಗೆ ಈ ಒಂದು ಸಾವಿನ ಸುದ್ದಿ ಸಭೆಗೇನೆ ಬಂತು. ಅವಾಗಿನಿಂದ ನಾವು ಸಹ ನಮಗೂ ನಮ್ಮ ಜನ ನಮ್ಮ ಕ್ಷೇತ್ರದ ಜನ ನಮ್ಮ ಅಭಿಮಾನಿಗಳು ತಾವು ದಯವಿಟ್ಟು ಬರಬೇಡಿ ಬರಬೇಡಿ, ನೀವೇನೇ ಕಾರಣಕ್ಕೂ ನಾವು ಅಧಿಕಾರಿಗಳು ನೋಡ್ಕೊತೀವಿ ಅಂತ ಅಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಅಭಿಮಾನಿಗಳು ನಗರದ ಜನತೆ ನನಗೆ ಒತ್ತಾಯ ಮಾಡ್ತಾಯಿದ್ರು. ಬಟ್ ನಾನು ಬಂದ್ರೂ ಇನ್ನೇನು ಇದೇ ಕೆಲಸ ಮಾಡಬೇಕಾಗಿರೋದು ಅನ್ನೋ ಕಾರಣದಿಂದ ಈ ನಾಲ್ಕೈದು ದಿವಸ ಬರಲಿಲ್ಲ. ಇವತ್ತು ನಿನ್ನೆಯ ಪರಿಸ್ಥಿತಿ ಏನು ಆ ಬಾಡಿ ತರೋದರಲ್ಲಿ ತಂದು ಇಲ್ಲಾಕಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಬೇಡ ಅಂತೇಳಿ ಅಲ್ಲೇ ಉಣೋದಕ್ಕೆ ವ್ಯವಸ್ಥೆ ಮಾಡಿದೆ. ಎರಡನೇದು ನಿನ್ನೆ ಸುಮಾರು 400-500 ಜನ ಕೂಲಿಕಾರರು ಆ ಕಡೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಕೂಲಿಕಾರರು ತಾವರೆಕೆರೆ ಚಿತ್ರದುರ್ಗ ಬಾರ್ಡರಲ್ಲಿ ಸ್ಟಾಕ್ ಆಗಿಬಿಟ್ರು. ಅವ್ರನ್ನ ಬಿಡಿಸಿ ವಾಪಸ್ ಹೋಗಿ ಕಳಿಸಿ ಹಾಸ್ಪಿಟಲ್ಗಳಲ್ಲಿ ಅವರಿಗೆಲ್ಲ ವಾಸ್ತವ್ಯವನ್ನು ಮಾಡಿದ್ದೀವಿ. ಒಟ್ಟಾರೆ ಇವತ್ತು ಈಗಿನ ಪರಿಸ್ಥಿತಿಗೆ ಏನು ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ರಾಜ್ಯ ಸರ್ಕಾರ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಇವತ್ತು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತು ಇದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ವೈದ್ಯರಿಗೆ ಮುಖ್ಯವಾಗಿ ವೈದ್ಯರಿರ್ಬೋದು, ನರ್ಸ್ಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ಹಗಲು ರಾತ್ರಿ ಎನ್ನದೆ ಊಟ ತಿಂಡಿ ಎನ್ನದೆ ಇವತ್ತು ನನ್ನ ಜೊತೆ ನಮ್ಮ ತಹಶೀಲ್ದಾರ ಬಂದಿದ್ದರು. ನಾವು ಬರಬೇಕಾದ್ರೆ 2:30 ಆಯಿತು, 2:30-3 ಗಂಟೆ ಆದರು. ಸರ್ ನಾನು ತಿಂಡಿನೇ ಇನ್ನೂ ತಿಂದಿಲ್ಲ ಅಂತ ಅಮ್ಮ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಇದು ಮಾಡಿಲ್ಲ ಮಾಡಿಕೊಂಡು ದೇವರು ಕೃಪೆ ಇಡಬೇಕಾಗುತ್ತೆ ಅಷ್ಟೇ. ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ತಾಲೂಕಿನ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತೇನೆ, ಯಾರೂ ತಾವು ಮನೆ ಬಿಟ್ಟು ದಯವಿಟ್ಟು ಹೊರಗಡೆ ಓಡಾಡಬೇಡಿ, ಗುಂಪು ಸೇರಬೇಡಿ. ರೋಗ ಹರಡದ ಪರಿಸ್ಥಿತಿನಲ್ಲಿ ಹರಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ. ಹಾಗಾಗಿ ತಾವೆಲ್ಲರೂ ನಿಮ್ಮ ನಿಮ್ಮೆಲ್ಲ ವೈಯಕ್ತಿಕವಾಗಿ ಐಸೋಲೇಷನ್ ಕ್ಯಾಂಪ್ಗಳಿರ್ಬೋದು, ಒಬ್ಬರೇ ಮನೆಯಲ್ಲಿ ವಾಸ ಮಾಡೋದಿರ್ಬೋದು, ಕುಟುಂಬದವರೇ ಮಾತ್ರನೇ ವಾಸ ಮಾಡಿ, ಒಟ್ಟಾರೆ ಯಾವುದೇ ಕಾರಣಕ್ಕೂ ದಯವಿಟ್ಟು ತಾವು ಸಂಪರ್ಕವನ್ನು ಬೆಳೆಸಬಾರದು. ನಿಮಗೆ ಎಷ್ಟೇ ಕಷ್ಟ ಬರಲಿ, ಒಂದು ದಿವಸ ಊಟ ಇಲ್ಲ, 2 ದಿವಸ ಊಟ ಇಲ್ಲ ಅಂದರು, ಇದ್ದಿದ್ದರಲ್ಲೇ ಏನಿದೆ ಅದರಲ್ಲೇ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಉಪಯೋಗಿಸ್ಕೊಂಡು ಅದನ್ನು ಉಳಿಸ್ಕೊಂಡು ಇನ್ನೂ ಪರಿಸ್ಥಿತಿ ನಾಳೆ ಯಾವನೇ ಆಗುತ್ತೋ ನಾಡದ್ದೇನಾಗುತ್ತೋ ದೇವರ ಹಣೆಗೂ ದೇವರು ಬಿಟ್ಟರೆ ನಮಗೆ ಯಾರಿಗೂ ಗೊತ್ತಿಲ್ಲ. ಹಾಗೆ ಕೈ ಮುಗಿದು ಕೇಳ್ಕೊತೇನೆ, ದಯವಿಟ್ಟು ಜನಸಂದಣಿ ಸೇರಬಾರ್ದು, ಒಬ್ಬರಿಗೊಬ್ಬರಿಗೆ ದೂರವನ್ನು ಅಂತರವನ್ನು ತಾವು ಇಟ್ಕೋಬೇಕು. ಒಬ್ಬರಿಗೊಬ್ಬರಿಗೆ ಅಂಟಿಸ್ತಕ್ಕಂಥ ಕೆಲಸಕ್ಕೆ ಯಾರೂ ಅನುಕೂಲ ಸಹಕಾರ ನೀಡಬಾರ್ದು, ಇದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಕೇಳಿಕೊಂಡು ನನ್ನ ಮಾತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.